ಅದರಲ್ಲಿ ಹ್ಯಾಸಿ ಅಂತಕ್ಕಂಥ ಒಂದು ತಳಿ ಇದೆ. ಅದು ಶ್ರೀಲಂಕಾ, ಚೈನಾ ಇಲ್ಲೆಲ್ಲ ತುಂಬ ಬೆಳೀತಾರೆ, ಭಾರತದಲ್ಲೂ ಬೆಳೀತಾರೆ. ಅದು ಎಕ್ಸ್ಪೋರ್ಟು ಇಡೀ ದೇಶದಲ್ಲಿ 40,000 ಟನ್ಗಳಿಗೆ ಇವತ್ತು ಬೇಡಿಕೆ ಇದೆ. ಆದರೆ ನಮ್ಮ ಭಾರತದಿಂದ ಹೋಗ್ತಾ ಇರೋದು 4% ಇಲ್ಲ, ಬೇರೆಯವರು ಅದನ್ನು ಮಾಡ್ತಾರೆ. ಆದರೆ ಅದರಲ್ಲಿ ಒಂದು ರೀತಿಯ ವಿಷ ಇದೆ ಅಂತ, ಕ್ಯುಮರಿನ್ ಅಂತಕ್ಕಂಥ ಒಂದು ಪಾಯ್ಸನ್ ಅದರಲ್ಲಿ ಇದೆ ಹೇಳಿ ಆ ರಾಷ್ಟ್ರಗಳಷ್ಟು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಜೈಲಾನಿಕಾ ವೀರಂ ಅಂತ ಈ ತಳಿಯನ್ನು ಇವತ್ತು ಅವರು ತಗೋತಾ ಇದ್ದಾರೆ. ಇದು ನಮ್ಮ ಶುದ್ಧವಾದ ನಮ್ಮ ಮಲೆನಾಡಿನ ಒಂದು ಇಷ್ಟು ಕಾಣ್ತಾ ಇರ್ತದೆ ಜೈಲಾನಿಕಾ ವೀರಂ ಅಂತ. ಆ ಚಕ್ಕೆ ನಮಗೆ ಇದೆ, ಅದಕ್ಕೆ ಎಲೆಗೆ ಮಾರ್ಕೆಟ್ ಇದೆ, ಮೊಗ್ಗೆ ಮಾರ್ಕೆಟ್ ಇದೆ. ಅದಕ್ಕೆ ನಾವು ಈಗ ಎಕ್ಸ್ಪೋರ್ಟ್ ಮಾಡೋದಾದರೆ ಸುಲಭವಾಗಿ ನಮಗೆ ಇವತ್ತು ಅವಕಾಶಗಳಿದೆ. ಈ ಚಕ್ಕೆಯನ್ನು ನಾವು ಯಾವ ಮಣ್ಣಲ್ಲೋ ಬೆಳೆದು ಯಾವ ಹವಾಮಾನದಲ್ಲೋ ಬೆಳೆ, ಬೇಸಿಗೆಯಲ್ಲಿ ಬಯಲುಸೀಮೆಯಲ್ಲೂ ಬೆಳಿಬೋದು, ಅರೆ ಮಲೆನಾಡು ಬೆಳಿಬೋದು, ಮಲೆನಾಡಲ್ಲೂ ಬೆಳಿಬೋದು. ಇದನ್ನು ನಾವು ಈ ಒಂದು ಈ ಚಕ್ಕೆ ಇದೆಯಲ್ಲ, ಇದು ಜೈಲಾನಿಕಾ ವೀರಂ ಅಂತ ಆಗಿದ್ದರಿಂದ ಈ ಸಸ್ಯನೇ ನೆಡಬೇಕು. ಕ್ಯಾಶ್ ಅಂತಕ್ಕಂಥದ್ದು ಇನ್ನು ಪರಿಮಳ ಇರ್ತದೆ, ನೋಡಕ್ಕೆ ಕೆಂಪು ಇರ್ತದೆ, ಬಟ್ ಅದರಲ್ಲಿ ನಿಮಗೆ ಅವ್ರೇನು ಮಾಡ್ತಾ ಇದ್ದಾರೆ, ಹೊರಗಡೆ ಬ್ಯಾನ್ ಮಾಡಿದ್ರಿಂದ ನಮ್ಮ ಇಂಡಿಯಾಕ್ಕೆ ತಂದು 80-100 ರೂಪಾಯಿ ಒಂದು ಸೇಲ್ ಮಾಡ್ತಾ ಇದ್ದಾರೆ. ನಮ್ಮ ಚಕ್ಕೆ ತೆಗೆದು ಕೊಟ್ಟರೆ ನಮಗೆ ಇವತ್ತು 400 ರೂಪಾಯಿ ಇದೆ, ಅದು 100 ರೂಪಾಯಿ 120 ರೂಪಾಯಿ ನಿಮ್ಗೆ ಸಿಗುತ್ತೆ. ಅಂದರೆ ಬ್ಯಾನ್ ಮಾಡಿದಷ್ಟು ಡಂಪಿಂಗ್ ಭಾರತದಲ್ಲಿ ಆಗ್ತಾ ಇದೆ. ಅದನ್ನು ನಾವು ಚಕ್ಕೆ ಅಂತೇಳಿ ಉಪಯೋಗಿಸ್ತಾ ಇದ್ದೀವಿ. ಈ ಜೈ ಅದರಲ್ಲಿ ಯಾವ್ಯಾವ ಅಂಶ ಇದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದೇ ಥರ ಇದು ನಮಗೆ ಆ ಕ್ಯಾನ್ಸರ್ ಬರೋ ಅಂತದೇ ಇರತಕ್ಕಂತಹ ಒಂದು ಅಂಶಗಳು ಇರಲಿದೆ. ಅದರ ಉಪಯೋಗ ನಮ್ಗೆ ಗೊತ್ತಿಲ್ಲ.